ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತಾರ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. वाचण्यासाठी ते मराठा मंदिर आहे हा माझा अनुभव आहे. ते समितीचं कार्यालय झालं, समितीचं कार्यालय नंतर मग ते बंद पडलं किंवा बंद केलं गेलं. या संदर्भात आणि एकदा चालू करूया म्हणून मी प्रयत्न केला. मला पण त्या अध्यक्षांनी सांगितले, मला तू थोडेसे बोलले नंतर बोलायचं बंद करून मी अध्यक्षांनी खुलासा केला. तेव्हा असं छत्तीसगडमध्ये तुम्ही दुसऱ्याच्या याच्यामध्ये जाऊन ते करवा गेले म्हणून सांगितलं बंद करा. काय म्हणालो तुला जिथं करायचं आहे की नाही टॅक्सी डेपो म्हणजे कुणाचीही परवानगी असू दे नसू दे आमचं जाहीर करा ती जागा. त्यांनी देतात तर देणार नाही तर अटक करेल. आता आहे आता 5-15 केसेस आहेत आणि एक चार वाटत येईल याच्या पलीकडे काय. आम्हाला प्रत्येक वेळेला प्रत्येक ಕಳೆದ 4-5 ದಿನಗಳಿಂದ ಬಂಗಾಳ ಉಪಸಾಗರದ ಆಗ್ನೇಯ ಭಾಗದಲ್ಲಿ ಸರ್ಕ್ಯುಲೇಷನ್ ಇತ್ತು. ಈ ಸರ್ಕ್ಯುಲೇಷನ್ ಪ್ರಭಾವದಿಂದ ನಿನ್ನೆ ಲೋ ಪ್ರೆಷರ್ ಸಿಸ್ಟಮ್ ಆಗಿದೆ. ಇಂದು ಈ ಲೋ ಪ್ರೆಷರ್ ಸಿಸ್ಟಮ್ಮು ಡಿಪ್ರೆಷನ್ ಆಗಿದೆ. ಮುಂದೆ ಇದು ಮತ್ತಷ್ಟು ತೀವ್ರಗೊಂಡು ಡೀಪ್ ಡಿಪ್ರೆಷನ್ ಆಗುವ ಸಾಧ್ಯತೆ ಆಗಲು ಸಾಧ್ಯ. ಇದರ ಪ್ರಭಾವದಿಂದ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಇವತ್ತು ಮತ್ತು ನಾಳೆ ಕೆಲವು ಕಡೆ ಹಗುರವಾಗಿ ಸಾಧ್ಯತೆ. ಪ್ರಮುಖವಾಗಿ ಕೋಲಾರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ರಾಮನಗರ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು ಈ ಜಿಲ್ಲೆಗಳಲ್ಲಿ ಇವತ್ತು ಮತ್ತು ನಾಳೆ ಅಲ್ಲಲ್ಲಿ ತುಂತುರು ಮಳೆ ಸಾಧ್ಯತೆ. ಈ ಲೋ ಪ್ರೆಷರ್ ಸಿಸ್ಟಮ್ದಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಇದೆ. ಈ ಮೋಡ ಕವಿದ ವಾತಾವರಣದಿಂದ ಹಗಲಿ ಹೊತ್ತಿನಲ್ಲಿ ಉಷ್ಣತಾಮಾನ ಕಡಿಮೆ ಆಗಿದೆ, ಆದರೆ ರಾತ್ರಿ ಹೊತ್ತಿನಲ್ಲಿ ಉಷ್ಣತಾಮಾನ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 18-19 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಗರಿಷ್ಠ ತಾಪಮಾನ ಸುಮಾರು 26 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ ಸುಮಾರು 13-15 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಇವತ್ತು ಬೀದರ್ನಲ್ಲಿ ಕನಿಷ್ಠ ತಾಪಮಾನ 12 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಸರ್ಕಾರದ ಪರದಿಂದ ಅಡ್ವೊಕೇಟು ಅಥವಾ ಸರ್ಕಾರದ ಎಚ್ ಕೆ ಪಾಟೀಲ್ ಅವರು, ಅವ್ರಿಗೆ ಇದೊಂದು ಪನಿಷ್ಮೆಂಟ್ ಹುದ್ದೆ ಅಂತ ಅನ್ಸುತ್ತೆ, ಹಾಗಾಗಿ ಅವರು ಖಂಡಿತವಾಗ್ಲೂ ಅವರು ಅದಕ್ಕೆ ಗಮನ ಹರಿಸ್ತಿಲ್ವೇನೋ, ಅಥವಾ ಕಾನೂನಿನ ಅಥವಾ ನಾಲೆಜ್ ಏನೋ ಇಲ್ವೇನೋ ಅವ್ರಿಗೆ, ಅಥವಾ ಅಡ್ವೊಕೇಟ್ಸ್ ಸರ್ಕಾರಿ ಅಡ್ವೊಕೇಟ್ಸ್ಗಳು ಮತ್ತು ಕಾನೂನು ಬಂದಾಗ ಯಾವ ರೀತಿ ನಡೆಸಬೇಕು ಈ ರಾಜ್ಯದಲ್ಲಿ ನನ್ನ ಒಂದು ಜವಾಬ್ದಾರಿ ಏನೋ ಕೂಡ ಅವ್ರು ಗೊತ್ತಿಲ್ವೇನೋ, ಹಾಗಾಗಿ ಅವರು ಆರಾಮಾಗಿ ಕೂತಿದ್ದಾರೆ ಅನ್ಸುತ್ತೆ. ನಾನು ಖಂಡಿತವಾಗ್ಲೂ ಧಿಕ್ಕರಿಸ್ತೀನಿ, ಯಾಕಂದರೆ ಆ ಪೋರ್ಟ್ಫೋಲಿಯೋ ದೇಶ ಈ ರಾಜ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದು, ಮುಖ್ಯವಾಗಿರುವಂಥದ್ದು. ತಾವು 29 ತಾರೀಕು ಒಂದು ಎಕ್ಸಾಮಿನೇಷನ್ ನಿಗದಿಪಡಿಸಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅದನ್ನು ಪ್ರಿಪ್ರೇಷನ್ ಮಾಡಬೇಕಂದಾಗ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿ ಮತ್ತೆ ರೀ ಎಕ್ಸಾಮ್ ಅಂತ ಹೇಳಿದಾಗ ಆ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. 29 ತಾರೀಕು ಎಕ್ಸಾಮ್ ಅಂತ ಹೇಳಿ ಓದ್ತಾ ಇರ್ತಾರೆ, ಕೆಲವರು ಟೆನ್ಷನ್ ಆಗಿರ್ತಾರೆ, ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತಾರೆ, ಕೆಲವು ಯಾರಾದರೂ ಕೆಲಸಕ್ಕೆ ಹೋಗಿರ್ತಾರೆ, ಅವರ ರಜಾ ಹಾಕೊಂಡು ಲೀವ್ಗಳು ತೊಗೊಂಡು ಎಕ್ಸಾಮ್ಗಳು ಪ್ರಿಪೇರ್ ಆಗ್ತಿರ್ತಾರೆ. ತಾವು ಹಾಲ್ ಟಿಕೆಟ್ ಬಿಟ್ಟರೆ ಸರಿ, ಕೋರ್ಟ್ನಲ್ಲಿ ಏನು ಮಾಡಿದ್ರಿ, ಏನಾದರೂ ಅಡ್ವಾನ್ಸ್ ಮಾಡಿ ಕೇಸನ್ನು ಸ್ಟೇ ವೆಕೆಟ್ಗಾಗಿ ಏನಾರು ಪ್ರಯತ್ನ ಪಟ್ರ, ಅದನ್ನು ನೀವು ಖಂಡಿತವಾಗ್ಲೂ ಮಾಡಿಲ್ಲ. ಆಗಲಿ, 9 ತಾರೀಕಿಗೆ ತಮ್ಮ ಪ್ರಿಪ್ರೇಷನ್ಗಳೇನು ಅದನ್ನಾದರೂ ಈ ರಾಜ್ಯ ಜನಕ್ಕೆ ಹೇಳಿದ್ರಾ, ವಿದ್ಯಾರ್ಥಿಗಳಿಗೆ ಹೇಳಿದ್ರಾ? ಇಲ್ಲ. ಅದನ್ನು ಬಿಟ್ಟು ತಾವಾಗಿ ತಾವೇ ಹಾಲ್ ಟಿಕೆಟ್ಗಳನ್ನ ಕೊಡುವಂಥದ್ದು, ಹಾಲ್ ಟಿಕೆಟ್ ಕೊಟ್ಟಾದ್ಮೇಲೆ ಎಕ್ಸಾಮಿನೇಷನ್ನ ತಿರ್ಗಾ ಬೇಡ ಇದು ಕ್ಯಾನ್ಸಲ್ ಮಾಡೋಣ ಅಂತ ಹೇಳುವಂಥದ್ದು ಏನು ಹುಡುಗಾಟಿಕೆ? ನಿಮ್ಮ ಹುಡುಗಾಟಿಕೆ ಮಕ್ಕಳ ವಿದ್ಯಾರ್ಥಿಗಳ ಜೀವನದಲ್ಲಿ ಅವ್ರ ಭವಿಷ್ಯದಲ್ಲಿ ತಾವು ಆಟ ಆಡ್ತಾ ಇದ್ದೀರಿ. ಆಟ ಅಂದರೆ ಅವ್ರ ಇದು ಈ ಸಮಾಜಕ್ಕೆ ಖಂಡಿತವಾಗಿಯೂ ಬೇಡ ಆಗಿರುವಂಥದ್ದು. 2024 ಯುಗದಲ್ಲಿ ಸ್ವಾಮಿ
ಮೊದಲನೇ ಬಾರಿಗೆ ಎಕ್ಸಾಮಿನೇಷನ್ನ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಎಕ್ಸಾಮಿನೇಷನ್ ಕೊಟ್ಟಿರುವಂಥ ಕ್ವಶನ್ಗಳನ್ನೇ ಸರಿಯಾಗಿ ಕೊಟ್ಟಿರಲ್ಲ ತಾವು. ಆ ರೀತಿಯಾಗಿ ಅನ್ಯಾಯ ಮಾಡ್ತೀವಿ. ಎರಡನೇದಾಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ, ಈ ರೀತಿ ಮೋಸ ಮಾಡ್ತೀರಾ. ಮುಖ್ಯಮಂತ್ರಿಗಳಾಗಿರ್ಬೋದು, ತಾವು ಇದನ್ನು ಗಮನ ಹರಿಸಬೇಕಾಗತ್ತೆ. ಎಷ್ಟು ಲಕ್ಷ ನಮಗೆ ನಾವು ಕೇಳ್ತಾ ಇರೋದು, ನಾವು 29 ತಾರೀಕು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ, ನೋಟಿಫಿಕೇಶನ್ ಇಟ್ಕೊಳ್ತಾ ಇದ್ವಿ, ಡೇಟ್ ಹೋಗುತ್ತೋ ಇಲ್ವೋ, ಏನಾಗುತ್ತೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಕರೆಕ್ಟಾಗಿ ನೀವು ಮಾಹಿತಿ ಅನ್ನೋದು. ಎಸ್ಸಿಗೆ ಏನಾದರೂ ನಾವು ಫೋನ್ ಮಾಡಿದ್ರೆ ಅಲ್ಲಿನ ಉಡಾಫೆ ಮಾತುಗಳನ್ನ ನಾವು ಕೇಳಬೇಕಾಗುತ್ತೆ. ಬಹುಶಃ ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಅಷ್ಟು ಉಡಾಫೆ ಮಾತುಗಳು ಬರುತ್ತೇವೆ ಅನ್ನೋದು ಅಂಥದ್ದು ನಾವು ಕೆ ಪಿ ಎಸ್ ಸಿಲಿ ಕೆಲಸ ಮಾಡ್ತಿರೋದನ್ನ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಒಂದು ಫೋನ್ ಎತ್ತಲ್ಲ, ಫೋನ್ ಎತ್ತರೂ ಕೂಡ ನೀವು ಬಂದೋಗಿ ಅಂತ ಹೇಳ್ತಾರೆ, ಬಂದೋದ್ರು ಕೂಡ ಗೇಟ್ ಒಳಗಡೆ ಬಿಡಲ್ಲ. ಇದನ್ನು ಯಾರಾದರೂ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಕರ್ನಾಟಕದ ಆಮ್ ಆದ್ಮಿ ಪಾರ್ಟಿಯ ಯೂತ್ ವಿಂಗ್, ನಾನು ರಾಜ್ಯ ಅಧ್ಯಕ್ಷ ಯುವ ಘಟಕದಿಂದ, ನಾವು ಈ 29 ತಾರೀಕು ನಡೆಯುವಂಥ ಎಕ್ಸಾಮಿನೇಷನ್ ನಡೆಯುತ್ತೋ ಅವರ ಅಭಿಪ್ರಾಯಗಳನ್ನು ಹೇಳ್ತಾರೆ. ಒಟ್ಟಾರೆ ಪಕ್ಷ ತೀರ್ಮಾನ ತಗೊಂಡಿದೆ, ಸರ್ಕಾರ ತೀರ್ಮಾನ ತಗೊಂಡಿದೆ, ಯಾರನ್ನು ಯಾರಿಗೂ ಗೊತ್ತಿಲ್ಲದೆ ಏನು ಕದ್ದು ಮುಚ್ಚಿ ತಗೊಂಡಿರೋ ತೀರ್ಮಾನ ಅಲ್ಲ ಇದು. ಕಾನ್ಶಿಯಸ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ, ಚುನಾವಣೆಗೆ ಮೊದಲೇ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಅದರಿಂದ ಜನ ಸಮುದಾಯ ಅದನ್ನು ಒಂದು ಪರ್ಸೆಂಟೇಜ್ ಒಂದು ಕೆಲವು ಪರ್ಸೆಂಟ್ ಆದರೂ ಕೂಡ ನಮ್ಮನ್ನು ಆ ವಿಚಾರದಲ್ಲಿ ನಂಬಿ ಮತ ಹಾಕಿದ್ದಾರೆ. ಹಾಗಾಗಿ ಅದನ್ನು ನಾವು ಅನುಷ್ಠಾನ ಮಾಡೋದು ನಮ್ಮ ಕರ್ತವ್ಯ. ಅದನ್ನು ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು, ಆದರೆ ಅವರು ನಾವು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸುವಂಥದ್ದು ಅನುದಾನ ಸಿಗ್ತಾ ಇಲ್ಲ ಅಂತ ಅವ್ರು ಹೇಳೋದು ಇದು ಅದು ಕೇಳಲಿ, ಅದು ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾವುದೇ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಈಗ ಸರ್ಕಾರ ನನ್ನನ್ನು ಸೇರಿಸ್ಕೊಂಡು ನಾನು ಕೇಳ್ತೀನಿ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ, ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು, ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.